ಆಲಮಟ್ಟಿ ಡ್ಯಾಂ ಉದ್ಯಾನಗಳು. ಕೃಷ್ಣಾ ನದಿ ರಾಜ್ಯದ ಜನರಿಗೆ ನೀರಾವರಿಯ ಪ್ರಮುಖ ಮೂಲವಾಗಿದೆ. ಈ ಪ್ರಮುಖ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಈ ಅಣೆಕಟ್ಟಿನ ಪರಿಸರದಲ್ಲಿ ಅಂದಗೊಳಿಸಿದ ಉದ್ಯಾನವನಗಳನ್ನು ನಿರ್ಮಿಸಲಾಗಿದೆ. ಕೃಷ್ಣಾ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಬೆಟ್ಟಗಳಲ್ಲಿ ಹುಟ್ಟುತ್ತದೆ ಮತ್ತು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯೊಂದಿಗೆ ವಿಲೀನಗೊಳ್ಳುತ್ತದೆ. ನದಿಯ ಒಂದು ದೊಡ್ಡ ಭಾಗವು ಕರ್ನಾಟಕದ ಮೂಲಕ ಹರಿಯುತ್ತದೆ. ರಾಜ್ಯಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗಗಳ ಶುಷ್ಕ ಪ್ರದೇಶಗಳಿಗೆ ದೀರ್ಘಕಾಲಿಕ ಜೀವನದಿಯಾಗಿದೆ. ನೀರಾವರಿ ಜೊತೆಗೆ ವೇಗವಾಗಿ ಹರಿಯುವ ನದಿಯು ಅಗತ್ಯವಿರುವ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಗುಲ್ಬರ್ಗಾ, ಯಾದಗಿರ್, ರಾಯಚೂರು, ಬಿಜಾಪುರ್ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನಿಯಮಿತವಾಗಿ ನೀರು ಸರಬರಾಜು ಮಾಡುವ ಖಾತರಿಯೊಂದಿಗೆ ಕೃಷ್ಣಾ ಭಾಗ್ಯ ಜಲ ನಿಗಮ್ ಲಿಮಿಟೆಡ್ ಮೂಲಕ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು 1994 ಹಿಂದೆಯೇ ಕೃಷ್ಣಾ ಮೇಲ್ದಂಡೆ ಎಂಬ ಯೋಜನೆಯಡಿ ಪ್ರಾರಂಭಿಸಲಾಯಿತು. ಯೋಜನೆ ನದಿಯ ಉದ್ದಕ್ಕೂ ಆಯಕಟ್ಟಿನ ಸ್ಥಳಗಳಲ್ಲಿ ಹಲವಾರು ಅಣೆಕಟ್ಟುಗಳನ್ನು ಸ್ಥಾಪಿಸಲಾಯಿತು. ಇವುಗಳ ನಡುವೆ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟು ರಾಜ್ಯದ ಪ್ರಮುಖ ಬಹುಪಯೋಗಿ ಯೋಜನೆಗಳಲ್ಲಿ ಒಂದಾಗಿದೆ. ಅಣೆಕಟ್ಟು 2005 ಪೂರ್ಣಗೊಂಡಿತು. ಅಣೆಕಟ್ಟುಗಳು ಮತ್ತು ಜಲಾಶಯಗಳನ್ನು ಸಾಮಾನ್ಯವಾಗಿ ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ. ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಭದ್ರತಾ ಕಾರಣಗಳಿಗಾಗಿ ಅನೇಕ ಅಣೆಕಟ್ಟು ಯೋಜನೆಗಳು ಪ್ರವಾಸಿಗರಿಗೆ ಅಣೆಕಟ್ಟಿನ ಮೇಲೆ ಹೋಗಿ ನೋಡಲು ನಿರ್ಬಂಧವಿದೆ. ವಿಶೇಷ ಅನುಮತಿ ತೆಗೆದುಕೊಳ್ಳಬೇಕಾಗಬಹುದು. ಆಲಮಟ್ಟಿಯಲ್ಲಿಯೂ ಈ ನಿರ್ಬಂಧವಿದೆ. ಆದರೆ ಪರ್ಯಾಯವಾಗಿ ಈ ಸ್ಥಳಗಳನ್ನು ಉದ್ಯಾನಗಳು, ಪಾರ್ಕ್ಗಳು ಮತ್ತು ಪಿಕ್ನಿಕ್ ತಾಣಗಳಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಸುತ್ತಮುತ್ತಲಿನ ಪ್ರದೇಶ ಅರಣ್ಯೀಕರಣದ ಜೊತೆಗೆ ಅಭಿವೃದ್ಧಿಪಡಿಸಲಾಗಿದೆ. ಆಲಮಟ್ಟಿಯಿಂದ 5-6 ಕಿಲೋಮೀಟರ್ ದೂರದಲ್ಲಿ 2 ಪೌರಾಣಿಕ ಧಾರ್ಮಿಕ ಸ್ಥಳಗಳಿವೆ. ಇವು ಹನುಮಂತನ ಕ್ಷೇತ್ರ ಯಲಗೂರ್ ಮತ್ತು ಸೀತಾಮಾತೆಯು ಲವಕುಶರೊಂದಿಗೆ ವಾಲ್ಮೀಕಿ ಆಶ್ರಮದಲ್ಲಿ ಇದ್ದಳೆಂದು ಹೇಳುವ ಸ್ಥಳ ಸೀತಿಮನಿ. ಯಲಗೂರ್ ದೇವಸ್ಥಾನದ ಹಾಗೂ ಸೀತಿಮನಿ ಸೀತಾಮಾತಾ ದೇವಸ್ಥಾನ, ಲವಕುಶ ಕುಂಡ, ಪ್ರಸನ್ನ ವೆಂಕಟೇಶ್ವರ ದೇವಸ್ಥಾನದ ಬಗ್ಗೆ ನಾನು ಇನ್ನೊಂದು ಲಾಗ್ನಲ್ಲಿ ವಿವರಿಸುತ್ತೇನೆ. ಒಂದೊಂದಾಗಿ ಆಲಮಟ್ಟಿ ಉದ್ಯಾನಗಳನ್ನು ನೋಡೋಣ. ಲವಕುಶ ಉದ್ಯಾನ. ಲವಕುಶ ಉದ್ಯಾನ ಅಣೆಕಟ್ಟಿನಿಂದ 5-6 ಕಿಲೋಮೀಟರ್ ದೂರದಲ್ಲಿರುವ ಸೀತಿಮನೆಯಲ್ಲಿ ಇದೆ. ಇಲ್ಲಿರುವ ಉದ್ಯಾನದ ಸುಂದರವಾದ ಥೀಮ್ ಅಂದರೆ ಪರಿಕಲ್ಪನೆ ರಾಮಾಯಣದ ದೃಶ್ಯಗಳನ್ನು ಚಿತ್ರಿಸುತ್ತದೆ. ಸುಂದರವಾದ ಉದ್ಯಾನ ಸೀತಿಮನೆಯ ಬೆಟ್ಟ ಪ್ರದೇಶದಲ್ಲಿ ಇದೆ. ಎದುರಿಗೆ ಮೊದಲನೇ ನೋಟದಲ್ಲಿ ಕಾಣುವುದು ವಿಶಾಲವಾದ ಕೃಷ್ಣಾ ನದಿ ಮತ್ತು ಹಿನ್ನೀರಿನ ವಿಶಾಲ ಜಲರಾಶಿ ಸಮುದ್ರದಂತೆ ಕಾಣುತ್ತದೆ. ಈ ಸ್ಥಳಗಳು ವಾಲ್ಮೀಕಿಯ ಆಶ್ರಮಗಳೊಂದಿಗೆ ಸಂಬಂಧ ಹೊಂದಿವೆ. ಇಲ್ಲಿ ಸೀತಾ ತನ್ನ ಮಕ್ಕಳಾದ ಲವ ಮತ್ತು ಕುಶರೊಂದಿಗೆ ವಾಸಿಸುತ್ತಿದ್ದಳು. ಲವ ಮತ್ತು ಕುಶರ ಬಾಲ್ಯದ ವಿವಿಧ ಚಟುವಟಿಕೆಗಳನ್ನು ತಾಯಿ ಸೀತಾ ಲವಕುಶರನ್ನು ತೊಟ್ಟಿಲಿನಲ್ಲಿ ಆಡಿಸುವುದು,
ಲವಕುಶರು ತಮ್ಮ ಗುರುಗಳೊಂದಿಗೆ ಶಿಕ್ಷಣವನ್ನು ತೆಗೆದುಕೊಳ್ಳುವುದು ಮತ್ತು ಬಿಲ್ಲು ವಿದ್ಯೆಯನ್ನು ಕಲಿಯುವುದು. ರಾಮನ ಅಶ್ವಮೇಧಯಾಗದ ಕುದುರೆಯನ್ನು ಲವಕುಶರು ತಡೆಯುವುದು. ಲವಕುಶ, ಶತ್ರುಘ್ನ, ವಾನರ ಸೇನೆ ಮತ್ತು ರಾಮರ ನಡುವಿನ ಯುದ್ಧದ ದೃಶ್ಯಗಳನ್ನು ಚಿತ್ರಿಸಲಾಗಿದೆ. ಎಲ್ಲ ಶಿಲ್ಪಗಳನ್ನು ಸಿಮೆಂಟ್ ಮತ್ತು ಉಕ್ಕನ್ನು ಬಳಸಿ ತಯಾರಿಸಲಾಗಿದೆ. ಗೋಪಾಲಕೃಷ್ಣ ಪಾರ್ಕ್ ಉದ್ಯಾನವನ್ನು ARBC ಜಾಕ್ವೆಲ್ ಎದುರು ರಚಿಸಲಾಗಿದೆ. ಈ ಉದ್ಯಾನದ ಸ್ಥಳವು ತನ್ನದೇ ಆದ ಸುಂದರ ಸೌಂದರ್ಯವನ್ನು ಹೊಂದಿದೆ. ಆದ್ದರಿಂದ ಉದ್ಯಾನದ ಅಭಿವೃದ್ಧಿಗೆ ಈ ಪ್ರದೇಶವನ್ನು ಆಯ್ಕೆ ಮಾಡಲಾಯಿತು. ಕೃಷ್ಣಾ ನದಿಯ ಕಾರಣ ಈ ಉದ್ಯಾನವನ್ನು ಶ್ರೀಕೃಷ್ಣನ ಬಾಲಲೀಲೆ, ಕುಚೇಷ್ಟಗಳು, ಜಾಣತನ, ರಾಸಲೀಲೆ ವಿಷಯವನ್ನಿಟ್ಟುಕೊಂಡು ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಯಶೋಧ ಕೃಷ್ಣ, ಗೋಪಾಲಕೃಷ್ಣ, ರಾಧಾಕೃಷ್ಣರ ರಾಸಲೀಲೆ, ಶಂಖ ಮತ್ತು ಚಕ್ರದ ಶಿಲ್ಪಗಳು, ಕೃಷ್ಣ ಗೋಪಿಕಾ ಅವರ ದೃಶ್ಯಗಳನ್ನು ರಚಿಸಲಾಗಿದೆ ಮತ್ತು ಕಲಾತ್ಮಕವಾಗಿ ಅಲಂಕರಿಸಲಾಗಿದೆ. ಇದು 3 ಎಕರೆ ವಿಸ್ತೀರ್ಣವಿದೆ. ಈ ಅದ್ಭುತ ಮತ್ತು ಸುಂದರವಾದ ಉದ್ಯಾನವು ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ಉದ್ಯಾನವನ್ನು ಹೆಚ್ಚು ಆಕರ್ಷಕವಾಗಿ ಸುತ್ತಮುತ್ತಲಿನ ಪ್ರದೇಶವನ್ನಾಗಿ ಮಾಡಲು ಇಚ್ಆರ್ಬಿಸಿ ಹೆಡ್ಕ್ವಾರ್ಟರ್ ಮುಂದೆ ಕ್ಯಾಂಟೀನ್ ಪ್ರದೇಶದ ಸುತ್ತಲೂ ಮತ್ತು ಅಕ್ವಾಡಕ್ಟ್ ಉದ್ದಕ್ಕೂ ಹಣ್ಣಿನ ತೋಟಗಳು ಮತ್ತು ಹುಲ್ಲುಹಾಸು ಹೆಜ್ಜಿಸ್, ನೆಲದ ಹೊದಿಕೆ, ಹೂವಿನ ಹಾಸಿಗೆಗಳು ಮತ್ತು ಅಲಂಕಾರಿಕ ಪೊದೆಗಳು ಮತ್ತು ಹಣ್ಣು ನೀಡುವ ಹೈಬ್ರಿಡ್ ಪ್ರಭೇದಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಮಾವು, ಚಿಕ್ಕು, ಪೇರಲ, ಜಾಕ್ಫ್ರೂಟ್, ಕಸ್ಟರ್ಡ್ ಸೇಬು, ಮರದ ಸೇಬು, ಗುಲಾಬಿ ಸೇಬು ಇತ್ಯಾದಿಗಳನ್ನು ನೆಡಲಾಗುತ್ತಿದೆ. ರಾಕ್ ಗಾರ್ಡನ್ನ ಪ್ರವೇಶ ದ್ವಾರ ಆಕರ್ಷಣೀಯವಾಗಿದೆ. ಪ್ರವೇಶ ದ್ವಾರದ ಎದುರಿಗೆ ವಿಶಾಲ ಸಿಲ್ವರ್ ಲೇಕ್, ಬೆಳ್ಳಿ ಸರೋವರ ಇದೆ. ಇಲ್ಲಿ ಬೋಟಿಂಗ್ ಮಾಡಬಹುದು. ರಾಕ್ ಗಾರ್ಡನ್ನಲ್ಲಿ ಮಕ್ಕಳ ವಲಯ, ಸರೀಸೃಪ ವಲಯ, ಡೈನೋಸಾರ್ ವಲಯ, ಪಿಕ್ನಿಕ್ ತಾಣ, ಪ್ರಾಣಿ ವಲಯ, ಪಕ್ಷಿ ವಲಯ, ಬುಡಕಟ್ಟು ವಲಯ, ಮಂಕಿ ವಲಯ, ಚಿಟ್ಟೆ ವಲಯ, ಸೂರ್ಯಕಿರಣಗಳ ವಲಯ ಮುಂತಾದ ಹಲವು ಕ್ಷೇತ್ರಗಳನ್ನು ರಚಿಸಲಾಗಿದೆ. ಉದ್ಯಾನದಲ್ಲಿ ಹುಲ್ಲುಹಾಸಿನ ಹೆಂಜ್, ನೆಲದ ಹೊದಿಕೆ, ಹೂವಿನ ಹಾಸಿಗೆ, ಪೊದೆ ಸಸ್ಯ, ಗಿಡಮೂಲಿಕೆ, ಗಿಡಮರಗಳಿಂದ ಕಂಗೊಳಿಸುತ್ತಿದೆ. ಹುಲ್ಲುಹಾಸು, ಹೆಂಜ್ ಮತ್ತು ಪೊದೆ ಸಸ್ಯಗಳನ್ನು ನೆಡಲು ಮತ್ತು ಹಾದಿಗಳ ರಚನೆಗೆ ಹೆಚ್ಚುವರಿ ಪ್ರದೇಶಗಳನ್ನು ಬಿಟ್ಟಿರುವುದರಿಂದ ಸಂದರ್ಶಕರು ಅಂದರೆ ಪ್ರವಾಸಿಗರು ರಾಕ್ ಗಾರ್ಡನ್ನಲ್ಲಿ ಭೇಟಿ ನೀಡುವವರು ಮುಕ್ತವಾಗಿ ವಿಹರಿಸಿ ಆನಂದಿಸುತ್ತಾರೆ. ರಾಕ್ ಗಾರ್ಡನ್ನಲ್ಲಿ ಅನೇಕ ಮಾಡರ್ನ್ ಆರ್ಟ್ ಕೃತಿಗಳನ್ನು ಇರಿಸಲಾಗಿದೆ. ವಿಶೇಷವಾಗಿ ಪ್ರವಾಸಿಗರ ಮನಸೆಳೆಯುವುದು ಸೂರ್ಯಕಿರಣಗಳ ಉದ್ಯಾನವನ. ಇಲ್ಲಿ ಉದ್ಯಾನವನ್ನು ಸೂರ್ಯನ ಆಕಾರದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ನೀರಿನ ಕೊಳದ ಮಧ್ಯೆ ಭಾರತ ದೇಶದ ಪ್ರತಿಕೃತಿ ಇದೆ. ಸುತ್ತಲೂ ದೇಶದ ವಿವಿಧ ಪ್ರದೇಶದ ವಿವಿಧ ಸಂಸ್ಕೃತಿಯ ವಿವಿಧ ಧರ್ಮದ ವೇಷಭೂಷಣ ತೊಟ್ಟ
ಮಾನವ ಸಂಕೋಲೆ ರಚಿಸಿ ನಿಂತ ಪುರುಷ ಹಾಗೂ ಮಹಿಳೆಯರ ಮೂರ್ತಿಗಳು ಇವೆ. ಅದರ ಮೇಲುಗಡೆ ಸೂರ್ಯನ ಕಿರಣಗಳು. ಈ ಕಿರಣಗಳನ್ನು ಹೂವಿನ ಗಿಡಗಳಿಂದ ನಿರೂಪಿಸಿದ್ದಾರೆ. ದಟ್ಟವಾದ ಕಾಡು ಮರಗಳು ಪೊದೆಗಳನ್ನು ಒಳಗೊಂಡ ಈ ರಾಕ್ ಗಾರ್ಡನ್ ಉದ್ಯಾನವನ ಅರಣ್ಯದ ನಡುವೆ ಮಾಡಿದ್ದಾರೇನೋ ಅನ್ನುವ ಭಾಸವಾಗುತ್ತದೆ. ಎಂಟ್ರೆನ್ಸ್ ಪ್ಲಾಜಾ, ಪ್ರವೇಶ ಪ್ಲಾಜಾ,
ಪ್ರವೇಶ ಪ್ಲಾಜಾವು 20 ಅಡಿ ಅಗಲದ ಅರೆ ವೃತ್ತಾಕಾರದ ಕಾರಿಡಾರ್ನೊಂದಿಗೆ ಅರಮನೆಯಂತಹ ನೋಟವನ್ನು ಹೊಂದಿದೆ. ಸಂದರ್ಶಕರು ಪ್ರವೇಶ ದ್ವಾರದಿಂದ ಕಾರಿಡಾರ್ ಮೂಲಕ ಚಲಿಸಿ ವಿಶಾಲವಾದ ಬಣ್ಣದ ಪಾದಚಾರಿ ಮಾರ್ಗಕ್ಕೆ ಹೋಗುತ್ತಾರೆ. ಇಲ್ಲಿ ಮೊಘಲ್ ಉದ್ಯಾನ, ಇಟಾಲಿಯನ್ ಉದ್ಯಾನ, ಫ್ರೆಂಚ್ ಉದ್ಯಾನಗಳು ಇವೆ. ಮೊದಲನೆಯದಾಗಿ ಮೊಘಲ್ ಉದ್ಯಾನ. ಮೊಘಲ್ ಉದ್ಯಾನದ ಪ್ರವೇಶ ದ್ವಾರವು ಸರ್ವಿಸ್ ರಸ್ತೆಯಿಂದ ಎಂಟ್ರೆನ್ಸ್ ಪ್ಲಾಜಾ ಮೂಲಕ ಬರಬೇಕು. ಮೊಘಲ್ ಉದ್ಯಾನದ ಲಕ್ಷಣಗಳೆಂದರೆ ವಿವಿಧ ಎತ್ತರಗಳಲ್ಲಿ 7 ಚೌಕಾಕೃತಿಯ ತಾರಸಿಗಳು ಮೆಟ್ಟಲುಗಳನ್ನು ಹೊಂದಿವೆ ಮತ್ತು ಮಧ್ಯ ಮಧ್ಯದಲ್ಲಿ ಇಳಿಜಾರಿನ ಹುಲ್ಲುಹಾಸುಗಳನ್ನು ಹೊಂದಿವೆ. ಪ್ರತಿ ಟೆರೇಸ್ನಲ್ಲಿ ಆಯತಾಕಾರದ ಗ್ರಿಡ್ ಕಬ್ಬಿಣದ ವ್ಯವಸ್ಥೆಯಲ್ಲಿ ನೀರಿನ ಚಾನೆಲ್ಗಳು ಮತ್ತು ಕಾರಂಜಿಗಳನ್ನು ಅಳವಡಿಸಲಾಗಿದೆ. ಪ್ರತಿ ಟೆರೇಸ್ ಒಂದಕ್ಕೊಂದು ಕ್ಯಾಸ್ಕೇಡ್ ಮಾದರಿಯಲ್ಲಿ ಹೊಂದಿಸಲಾಗಿದೆ. ಇಟಾಲಿಯನ್ ಹಿಂದಿನ ಶೈಲಿಯ ಉದ್ಯಾನ, ಇಟಾಲಿಯನ್ ಅರ್ಲಿಯರ್ ಸ್ಟೈಲ್ ಗಾರ್ಡನ್. ಈ ಉದ್ಯಾನವನ್ನು ಮೊಘಲ್ ಉದ್ಯಾನದ 7ನೇ ಟೆರೆಸ್ನಿಂದ ಎರಡೂ ಬದಿಯಲ್ಲಿ ಅವೆನ್ಯೂ ಮರಗಳನ್ನು ಹೊಂದಿರುವ ಮಾರ್ಗಗಳ ಮೂಲಕ ಸಂಪರ್ಕಿಸಲಾಗಿದೆ. ಇಟಾಲಿಯನ್ ಹಿಂದಿನ ಶೈಲಿಯು ಪ್ರವೇಶ ಪೆವಿಲಿಯನ್ ಪೋರ್ಟಲ್ಗಳು ಮತ್ತು ಇಟಾಲಿಯನ್ ವಾಸ್ತುಶಿಲ್ಪದ ರೊಟುಂಡಾಗಳಂತಹ ರಚನೆಗಳನ್ನು ಹೊಂದಿದೆ. ಉದ್ಯಾನವನ್ನು ಕಾರಂಜಿಗಳು, ಕ್ಯಾಸ್ಕೇಡ್ಗಳು ಇವೆ. ಮುಖ್ಯವಾಗಿ 100 ಕಾರಂಜಿಗಳ ಈ ಉದ್ಯಾನವು ಡ್ರ್ಯಾಗನ್ ಕಾರಂಜಿಯನ್ನು, ಇಟಾಲಿಯನ್ ದೇವರು ಮತ್ತು ದೇವತೆಯ ಮೂರ್ತಿಗಳನ್ನು ಹೊಂದಿವೆ. ಇಟಾಲಿಯನ್ ನಂತರದ ಶೈಲಿಯ ಉದ್ಯಾನ, ಇಟಾಲಿಯನ್ ಲೇಟರ್ ಸ್ಟೈಲ್ ಗಾರ್ಡನ್. ಹೆಸರೇ ಸೂಚಿಸುವಂತೆ ಇದು ಇಟಾಲಿಯನ್ ಹಿಂದಿನ ಶೈಲಿಯ ಸುಧಾರಿತ ಆವೃತ್ತಿಯಾಗಿದೆ. ಇಲ್ಲಿ ಬರುವ ರಚನೆಗಳು ಇಟಾಲಿಯನ್ ವಾಸ್ತುಶಿಲ್ಪದಿಂದ ಕೂಡಿದೆ. ಈ ಉದ್ಯಾನವನ್ನು ಇಟಾಲಿಯನ್ ಹಿಂದಿನ ಉದ್ಯಾನದಿಂದ ಸಂಪರ್ಕಿಸಲಾಗಿದೆ. ಪ್ರವೇಶ ದ್ವಾರದಲ್ಲಿ ಲೋಗಿಯಾ ಕಟ್ಟಡಗಳು ಎಂದು ಕರೆಯಲ್ಪಡುವ ಎರಡೂ ಬದಿಯಲ್ಲಿ 2 ರಚನೆಗಳನ್ನು ಹೊಂದಿರುವ ಕೊಳವಿದೆ. ಈ ಉದ್ಯಾನದ ಇತರ ಲಕ್ಷಣಗಳು ನಿಂತಿರುವ ಡೋರಿಕ್ ಕಾಲಂಗಳು, ಫಿಶ್ ರಿಲ್, ಕಾರಂಜಿಗಳು ಮತ್ತು ಕ್ಯಾಸಿನೋ ಕಟ್ಟಡಗಳು. ಫ್ರೆಂಚ್ ಉದ್ಯಾನ. ಈ ಉದ್ಯಾನವು ಅಲಂಕಾರಿಕ ಹೆಂಜ್ ಉದ್ಯಾನವಾಗಿದ್ದು ಹಿಂಭಾಗದಲ್ಲಿ ಎತ್ತರದಲ್ಲಿ ಕಟ್ಟಡವನ್ನು ಹೊಂದಿದೆ. ಇದನ್ನು ಪ್ರವೇಶ ಪ್ಲಾಜಾ ಸಂಪರ್ಕಿಸಿದೆ ಮತ್ತು ಇದು ರೇಡಿಯಲ್ ಪಾತ್ ಮತ್ತು ನೀರಿನ ಮಾರ್ಗಗಳನ್ನು ಹೊಂದಿದೆ. ಮ್ಯೂಸಿಕಲ್ ಡಾನ್ಸಿಂಗ್ ಫೌಂಟನ್. ಇದು ಆಲಮಟ್ಟಿ ಅಣೆಕಟ್ಟು ಪರಿಸರದ ಭೂದೃಶ್ಯ ಲ್ಯಾಂಡ್ಸ್ಕೇಪ್ ಅಭಿವೃದ್ಧಿಯ ಯೋಜನೆಯ ಹೆಚ್ಚುವರಿ ಆಕರ್ಷಣೆಯಾಗಿದೆ. ಈ ಸಂಗೀತ ನೃತ್ಯ ಕಾರಂಜಿ ವೃತ್ತಾಕಾರದ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಮ್ಯೂಸಿಕಲ್ ಡಾನ್ಸಿಂಗ್ ಫೌಂಟನ್ ಅನ್ನು 5 ಗ್ರಿಡ್ಗಳ ವೃತ್ತಾಕಾರದ ಗ್ರಿಡ್ನಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಆಸನ ಗ್ಯಾಲರಿಗಳನ್ನು ಕಾರಂಜಿಯ ಸುತ್ತಲೂ ಸ್ಟೇಡಿಯಂನಂತೆ ಸ್ತರಗಳ ಮಾದರಿಯಲ್ಲಿ ಆಸನಗಳನ್ನು ನಿರ್ಮಿಸಲಾಗಿದೆ. ಹೀಗಾಗಿ ವೀಕ್ಷಕರು ಯಾವ ಅಡೆತಡೆ ಇಲ್ಲದೆ ಪ್ರದರ್ಶನವನ್ನು ವೀಕ್ಷಿಸಬಹುದು. ಅಂತಹ 4 ಗ್ಯಾಲರಿಗಳು ಒಂದಕ್ಕೊಂದು ಆರ್ಥೋಗೋನಲ್ ಆಗಿ ಹೊಂದಿಸಲ್ಪಟ್ಟಿವೆ. ಎಲ್ಲಾ 4 ಗ್ಯಾಲರಿಗಳು ನಡುವೆ ದಾರಿ ಮಾಡಿದ್ದಾರೆ. ಇದು ಸಂಗೀತ ಕಾರಂಜಿ ಎಂದು ಬರೆದಿರುವ ಕಟ್ಟಡ ಪ್ರವೇಶಿಸಿ ಅಲ್ಲಿಯೇ ಟಿಕೆಟ್ ತೆಗೆದುಕೊಂಡು ಕಾರಿಡಾರ್ ಮೂಲಕ ಸಂಗೀತ ನೃತ್ಯ ಪ್ರದರ್ಶನ ನಡೆಯುವ ಸ್ಥಳವನ್ನು ಪ್ರವೇಶಿಸಬಹುದು. ಪ್ರದರ್ಶನದ ವೇಳೆ ಸಂಜೆ 7:30. ಆಲಮಟ್ಟಿ ಡ್ಯಾಂ ಉದ್ಯಾನಗಳು ಬಹಳ ಸುಂದರವಾಗಿವೆ ಹಾಗೂ ಅಷ್ಟೇ ಮುತುವರ್ಜಿಯಿಂದ ಚೆನ್ನಾಗಿ ನಿರ್ವಹಣೆ ಮಾಡಲಾಗಿದೆ. ನನ್ನ ಅನಿಸಿಕೆಯ ಪ್ರಕಾರ ಮೈಸೂರಿನ ವೃಂದಾವನ ಗಾರ್ಡನ್ಗಿಂತ ಆಲಮಟ್ಟಿ ಉದ್ಯಾನಗಳು ಚೆನ್ನಾಗಿವೆ. ಪ್ರವಾಸಿಗರು ತಪ್ಪದೇ ತಮ್ಮ ಪ್ರವಾಸದ ಲಿಸ್ಟಲ್ಲಿ ಗೋಲ್ ಗುಮ್ಮಜ್, ಕೂಡರ ಸಂಗಮ, ಬಾದಾಮಿ, ಪಟ್ಟದಕಲ್ ಜೊತೆಗೆ ಆಲಮಟ್ಟಿಯನ್ನು ತಪ್ಪದೇ ಸೇರಿಸಿಕೊಳ್ಳಿ. ತಲುಪುವುದು ಹೇಗೆ? ಗೋವಾ, ಪುಣೆ ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹತ್ತಿರದ ವಿಮಾನ ನಿಲ್ದಾಣಗಳಾಗಿವೆ. ಬೆಳಗಾವಿ ಹತ್ತಿರದ ದೇಶೀಯ ಡೊಮೆಸ್ಟಿಕ್ ವಿಮಾನ ನಿಲ್ದಾಣವಾಗಿದೆ. ಆಲಮಟ್ಟಿಗೆ ರೈಲ್ವೆ ನಿಲ್ದಾಣವಿದೆ. ಇದು ವಿಜಯಪುರ ಮತ್ತು ಬಾಗಲಕೋಟೆ ನಡುವೆ ಇದೆ. ಆಲಮಟ್ಟಿ ಬೆಂಗಳೂರಿನಿಂದ 485 ಕಿಲೋಮೀಟರ್ಗಳು.
ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಮತ್ತು ಬಸವ ಎಕ್ಸ್ಪ್ರೆಸ್ ರೈಲುಗಳು ಆಲಮಟ್ಟಿ ಮೂಲಕ ಹೋಗುತ್ತವೆ. ಇನ್ನು ಹುಬ್ಬಳ್ಳಿಯಿಂದ ಸೋಲಾಪುರಕ್ಕೆ ರೈಲುಗಳು ಆಲಮಟ್ಟಿ ಮೂಲಕ ಓಡುತ್ತವೆ. ಹತ್ತಿರದ ನಗರಗಳಿಂದ ನಿಯಮಿತವಾಗಿ ಬಸ್ಗಳಿವೆ. ನಿಡುಗುಂದಿ ಕ್ರಾಸ್ ಹತ್ತಿರದ ಬಸ್ ನಿಲ್ದಾಣ. ನ್ಯಾಷನಲ್ ಹೈವೇ ಎನ್ಎಚ್ ಫಿಫ್ಟಿ ಆಲಮಟ್ಟಿ ಡ್ಯಾಂ ಹತ್ತಿರ ನಿಡುಗುಂದಿ ಕ್ರಾಸ್ನಲ್ಲಿ ಹಾದು ಹೋಗುತ್ತದೆ.